ಕಾರ್ತಿಕೇಯ ಹೊಡೆಯಬೇಡ ಅವರನ್ನು ಅವರು ರಾಕ್ಷಸರಲ್ಲ ನಮಗೇನು ಮಾಡೋದಿಲ್ಲ ಏಯ್ ಯಾರು ನೀವು ಅಬ್ಬಾ ಒಂದು ಕ್ಷಣದಲ್ಲಿ ಹೆದರಿ ಕಂಗಾಲಾಗುವಂತೆ ಮಾಡಿದೆಯಲ್ಲ ಕುಮಾರ ಕುಮಾರ ಯಾರು ನೀನೇ ಕುಮಾರ ನಾನು ಕಾರ್ತಿಕೇಯ ಕಂದ ಆಗಲೇ ನಿನಗೆ ಹೇಳಲು ಹೊರಟಿದ್ದ ಸತ್ಯ ಇದೆ ನೀನು ನಮ್ಮ ಮಗನಲ್ಲ ಶಿವನ ಮಗ ಆ ಮಹಾದೇವ ಜಗನ್ಮಾತೆಯರ ಪುತ್ರ ಶಿವಕುಮಾರ ಪಾರ್ವತಿ ನಿನ್ನ ಆನಂದಕ್ಕೆ ಇಂದು ಮೇರೆಯೇ ಇಲ್ಲ ಅಲ್ಲವೇ ಯಾವ ಕೆಲಸದಲ್ಲಿದ್ದರೂ ನಿನ್ನ ಕಣ್ಣು ಕೈಲಾಸದ ದ್ವಾರವನ್ನೇ ನೋಡುತ್ತಿತ್ತು ನಿನ್ನ ಕುಮಾರ ಬಂದ ಮೇಲೆ ನೀನಿನ್ನು ಯಾರ ಕೈಗೂ ಸಿಗುವುದಿಲ್ಲ ಇಷ್ಟು ದಿನ ನನ್ನ ದೇಹ ಒಂದೇ ಕೈಲಾಸದಲ್ಲಿತ್ತು ಸ್ವಾಮಿ ಶಿವಗಣಗಳು ನೀವು ದೇವತೆಗಳು ಎಲ್ಲರೂ ನನಗೆ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರು ಮನಸ್ಸು ಮಾತ್ರ ನನ್ನ ಕುಮಾರನನ್ನು ಹುಡುಕಿ ಎಲ್ಲೆಲ್ಲೋ ಅಲೆಯುತ್ತಿತ್ತು ನನ್ನ ಮಗ ಬಂದ ಮೇಲೆ ನನಗಾಗುವ ಆನಂದವನ್ನು ವರ್ಣಿಸಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ ಸತ್ಯವೇ ಕುಮಾರ ನಿನಗೆ ಕೇವಲ ಮಗನಲ್ಲ ನೀನು ದೇಹವಾದರೆ ಅವನು ಉಸಿರು ಅಲ್ಲವೇ ಅವನು ಮಾತ್ರವಲ್ಲ ನೀವು ನನ್ನ ಉಸಿರು ಆದರೂ ನಂದಿಭೃಂಗಿ ಹೋಗಿ ಬಹಳ ಸಮಯವಾಯಿತಲ್ಲ ಅವರಿಬ್ಬರು ಇನ್ನೂ ಬರಲಿಲ್ಲ ಬರುತ್ತಾರೆ ದೇವಿ ಪರಿಸ್ಥಿತಿಯ ಆಧಾರದ ಮೇಲೆ ಕ್ಷಣ ಯುಗದಂತೆನಿಸುವುದು ಯುಗ ಕ್ಷಣದಂತೆನಿಸುವುದು ಎರಡೂ ಸಾಮಾನ್ಯವೇ ನಾವು ಬಯಸಿದ್ದು ದೊರೆತಾಗ ಕಾಲ ಕಳೆಯದೆ ಹೀಗೇ ಇರಲಿ ಎನಿಸುತ್ತದೆ ಹೀಗೆ ಕಾಯುವಾಗ ಕಾಲವೇಕೋ ಸರಿಯುತ್ತಿಲ್ಲ ಎನಿಸುತ್ತದೆ ಆದರೆ ಸವಯ ಉರುಳುವ ಪರಿ ಎಂದಿಗೂ ಒಂದೇ ಅಲ್ಲವೇ ನನಗಿಲ್ಲಿ ಸಂಕಟ ನಿಮಗೆ ಮಾತ್ರ ನನ್ನನ್ನು ಹಾಸ್ಯ ಮಾಡುವ ಆಸೆ ಅಲ್ಲವೇ ಸ್ವಾಮಿ ಹಾಸ್ಯವಾದರೂ ಪರಮೇಶ್ವರನ ಮಾತು ಸತ್ಯವೇ ಅಲ್ಲವೇ ಮಾತೆ ನಂದಿ ಭೃಂಗಿಯರು ಅಲ್ಲಿಂದ ತಕ್ಷಣ ಹೊರಡಲು ಸಾಧ್ಯವಿಲ್ಲವಲ್ಲ ಮಾತೆ ಕೃತಿಕಾ ಮಾತೆಯರ ಬಳಿ ಮಾತನಾಡಬೇಕು ಕೈಲಾಸಕ್ಕೆ ಕುಮಾರನನ್ನು ಕಳಿಸಿಕೊಡುವುದಕ್ಕೆ ಅವರು ಸಿದ್ಧರಾಗಬೇಕಲ್ಲವೇ